ಕೃಷ್ಣ ಫೌಂಡೇಶನ್ ಹೊಸದಾಗಿ ಇರ್ಬೋದು, ಬಟ್ ನನ್ಗಂತೂ ಪರ್ಸನಲ್ ಆಗ್ಬಿಟ್ಟಿದೆ, ನನ್ನ ಫ್ಯಾಮಿಲಿ ಆಗ್ಬಿಟ್ಟಿದೆ. ಅಫ್ಕೋರ್ಸ್ ಸೋಷಿಯಲ್ ವರ್ಕ್ ಅಂತೂ ಮುಂಚೆ ಮಾಡ್ತಾ ಬಂದಿದ್ದೆ, ಬಟ್ ಎಷ್ಟು ಮಟ್ಟಿಗೆ ನಾನು ಕರೆಕ್ಟ್ ಆಗಿ ಮಾಡ್ತಿದ್ದೀನಿ ಅಂತ ನನಗೆ ಕೃಷ್ಣ ತೋರಿಸ್ಕೊಡ್ತಾರೆ ಕೃಷ್ಣ ಫೌಂಡೇಶನ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಮುಂದಿನ ವರ್ಷ ಇರಲ್ಲ ಮೋಸ್ಟ್ಲಿ, ಪರ್ಸನಲಿ ನನ್ಗೆ ಇಷ್ಟ ಆಗಿರೋದು ಏನು ಅಂತಂದ್ರೆ, ಎಲ್ಲರ ಬಗ್ಗೆ ಕೇಳಿದಾಗ ನಮ್ಗೆ ಎಲ್ಲರೂ ಗೊತ್ತಿರತ್ತೆ, ಬಟ್ ನಮ್ಮ ಬಗ್ಗೆ ನಮ್ಗೆ ಜಾಸ್ತಿ ಗೊತ್ತಿರಲ್ಲ. ಯಾವಾಗ ನೀವು ಬಂದು ನೋ ಯೋರ್ ಸೆಲ್ಫ್ ಅಂತ ಕೇಳ್ತೀರಲ್ಲ, ಅವಾಗೆ ನಾವು ನಮ್ಗೆ ಕ್ವೆಶನ್ ಬಂದು ಹಾಕೊಂತೀವಿ, ಹೌದಾ ನಮ್ಮ ಬಗ್ಗೆ ನಮ್ಗೆ ಕೇಳ್ಕೊಬೇಕಾ ಅಂತ. ಸೊ ದಟ್ ಈಸ್ ವಾಟ್ ನೋ ಯೋರ್ ಸೆಲ್ಫ್ ಯುವರ್ ಆರ್ ಬೆಸ್ಟ್, ಎವ್ರಿಬಡಿ ಇಸ್ ಬೆಸ್ಟ್ ಅವರ್ ಹಿಯರ್. ದ ಥಿಂಗ್ ಈಸ್ ದಟ್ ಯು ಹ್ಯಾವ್ ಟು ಐಡೆಂಟಿಫೈ ಗುಡ್ ಥಿಂಗ್ಸ್ ಅಂಡ್ ಬ್ಯಾಡ್ ಥಿಂಗ್ಸ್, ಅದನ್ನ ನೀವು ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಾ. ಸೊ ಒನ್ ಡೇ ಅಫ್ಕೋರ್ಸ್ ನೀವು ನೆಕ್ಸ್ಟ್ ಇಯರ್ ಬಂದು ಕೇಳಿದಾಗ ಹೇಳಕ್ ಬರದೇ ಇರ್ಬೋದು, ಬಟ್ ನೀವು ಒನ್ ಯೂಸ್ ಮಾಡಿರೋ ಪ್ರೋಗ್ರಾಮ್ ನಮ್ಮ ಲೈಫ್ ಅಲ್ಲಿ ನಾವು ಅಳವಡಿಸ್ತಾ ಇರ್ತೀವಿ, ನಮ್ಗೆ ಗೊತ್ತಿರತ್ತೆ. ಹೇಳ್ತಾರಲ್ಲ ಅಷ್ಟೇ, ಎನಿವೇಸ್ ಯುವರ್ ಹ್ಯಾಪಿನೆಸ್ ಅ ಲಾಟ್ ಎಲ್ಲೇ ಇರಲಿ, ದಿಶಾ ಫೌಂಡೇಶನ್ ಜೊತೆ ಯಾವತ್ತೂ ಕುಟುಂಬ ಜೊತೆ ಇರ್ತಾರೆ.